ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಸ್ಥಾಪಿಸಲು ಅಡ್ಡಿಪಡಿಸುತ್ತಿರುವುದನ್ನು ಖಂಡಿಸಿ 12ಕ್ಕೆ ಪ್ರತಿಭಟನಾ ಧರಣಿ. ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಮಾರ್ಗ ಫೌಂಡೇಶನ್ ಮತ್ತು ಅನಿತಾ ಚಾರಿಟಬಲ್ ಟ್ರಸ್ಟ್ ಈ ಸಂಘಟನೆಗಳ ಮುಖಂಡರು ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ನಗರದ ಅಂಬೇಡ್ಕರ್ ಭವನದ ಮುಂದಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನ ದತ್ತು ಪಡೆದು ಕೋಟ್ಯಾಂತರ ರೂಪಾಯಿ ಮೌಲ್ಯದಲ್ಲಿ ಆಧುನೀಕರಣ ಮಾಡುತ್ತಿದ್ದು ಇಲ್ಲಿ ಬಾಬಾ ಸಾಹೇಬ್ ಡಾ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಸ್ಥಾಪಿಸಲು ಈ ಹಿಂದೆ ನಕಾಶೆಯಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದು ಅದರಂತೆ ಈ ಹಿಂದಿನ ಬಿಇಒರವರು ಅಂಗೀಕರಿಸಿದ್ರು. ಆದರೆ ಈಗಿನ ಬಿಇಒ ಉಮಾದೇವಿ ಎಂಬುವರು ಪ್ರತಿಮೆ ಸ್ಥಾಪನೆ ಮಾಡಲು ಅನುಮತಿ ನೀಡುತ್ತಿಲ್ಲ. ಹಾಗಾಗಿ ಈ ಧೋರಣೆ ವಿರುದ್ದ ಸೆಪ್ಟೆಂಬರ್ 12ರಂದು ನಗರದ ತಾಲೂಕು ಕಚೇರಿ ಮುಂದೆ ಪ್ರತಿಭಟನಾ ಧರಣಿ ಮಾಡಲು ನಿರ್ಧರಿಸಲಾಗಿದೆ ಎಂದು ಮುಖಂಡರು ತಿಳಿಸಿದ್ರು. ಈ ವೇಳೆ ಮುಖಂಡರಾದ ಗೋಪಿ, ಕವಾಲಿ ವೆಂಕಟರಮಣಪ್ಪ, ಮಾಡಿಕೆರೆ ನರಸಿಂಹಪ್ಪ, ಜನಾರ್ದನ ಬಾಬು, ನವೀನ್ ಕೃಷ್ಣ, ವಿಜಯ್ ನರಸಿಂಹ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸರ್, ನೀವೊಂದು ಪ್ಲ್ಯಾನ್ ಕಾಪಿ ಮಾಡ್ಕೊಳ್ಳಿ. ನೀವು MOU ಪ್ರಕಾರ ನೀವು ಹೇಳಿರೋ ಪ್ರಕಾರ ಪ್ಲ್ಯಾನ್ ಕಾಪಿ ಪ್ರಕಾರನೇ ನೀವು ನಮ್ಮ ಪ್ಲ್ಯಾನ್ ಕಾಪಿ ತೋರಿಸಿ, ಅದ್ರ ಪ್ರಕಾರನೇ ಅದ್ರ ಮುಖಾಂತರನೇ ಪ್ಲ್ಯಾನಲ್ಲಿ ನಾವೇನು ಅಪ್ರೂವಲ್ ಮಾಡ್ತೀವಿ ಅದ್ರ ಮುಖಾಂತರನೇ ನೀವು ಕಟ್ಟಬೇಕು ಅಂತ ಹೇಳಿ ನನಗೆ ಹೇಳ್ತಾರೆ. ಅದಕ್ಕೆ ನಾನೊಂದು ಪ್ಲ್ಯಾನ್ ಕಾಪಿ ಮಾಡ್ಕೊಂಡು ಬರ್ತೀನಿ. ಆ ಪ್ಲ್ಯಾನ್ ಕಾಪಿಯಲ್ಲಿ SDMC ಅಧ್ಯಕ್ಷರು ಮತ್ತು ಹೆಡ್ ಮಾಸ್ಟರು BO ಸಿಗ್ನೇಚರ್ ಮಾಡ್ತಾರೆ. ಯಾವ ಥರ ಕಟ್ಟಡ ನಿರ್ಮಾಣ ಮಾಡಬೇಕು, ಯಾವ ಥರ ರಿನೋವೇಟ್ ಮಾಡಿ ಏನೇನು ಫೆಸಿಲಿಟಿ ಮಾಡಬೇಕು ಅಂತೆಲ್ಲ ಮೆನ್ಷನ್ ಮಾಡ್ತಾರೆ, ನೀವು ನೋಡ್ಬೋದು. ನಾನು ಇದನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಇರ್ತೀನಿ, ಅವರು ಟ್ರಾನ್ಸ್ಫರ್ ಆಗ್ತಾರೆ, ಹೊಸ BO ಉಮಾದೇವಿ ಅವರು ಅಂತ ಬರ್ತಾರೆ. ನಾನು ಈ ಕನ್ಸ್ಟ್ರಕ್ಷನ್ ಪ್ರೋಸೆಸ್ಸಲ್ಲಿರೋವಾಗ 2 ಮಂತ್ಸ್ ಆದಮೇಲೆ ಉಮಾದೇವಿ ಅವ್ರು ಬಂದು ನಮ್ಮ ಹತ್ರ, ನಾವು ಹೆಡ್ ಮಾಸ್ಟರು ಮತ್ತು ನಮ್ಮ ಇಂಜಿನಿಯರು ಎಲ್ಲ ಅಲ್ಲಿರ್ತಾರೆ, ಕನ್ಸ್ಟ್ರಕ್ಷನ್ ಪ್ರೋಸೆಸ್ ನಡೀತಾ ಇರುತ್ತೆ, ಉಮಾದೇವಿ ಇನ್ಸ್ಪೆಕ್ಷನ್ ಬರ್ತಾರೆ, ನೋಡ್ತಾರೆ ಇದನ್ನು ಕಂಪ್ಲೀಟಾಗಿ. ಈಗ ಪ್ಲ್ಯಾನ್ ಕಾಪಿ ತೋರಿಸಿ ಅಂತ ಹೇಳ್ತಾರೆ, ಪ್ಲ್ಯಾನ್ ಕಾಪಿ ತೋರಿಸಿದ ಮೇಲೆ ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳ್ತಾರೆ. ಮತ್ತೆ ನಮ್ಮನ್ನು ನಿಮ್ಮನ್ನು ಸ್ವಲ್ಪ ಪರ್ಸ್ನಲಾಗಿ ಮಾತಾಡಬೇಕು, ನಮ್ಮನ್ನು ನಮ್ಮ ಫಾರ್ಮಾಲಿಟೀಸ್ ಎಲ್ಲ ಸ್ವಲ್ಪ ಇರುತ್ತೆ, ಅದನ್ನೆಲ್ಲ ನೀವು ಫುಲ್ಫಿಲ್ ಮಾಡಬೇಕು ಅಂತ ಹೇಳ್ತಾರೆ. ಅದೇನು ಫಾರ್ಮಾಲಿಟೀಸ್ ಅನ್ನೋದು ನೀವು ಮುಂದಿನ ದಿನಗಳಲ್ಲಿ ವಿತ್ ಡಾಕ್ಯುಮೆಂಟ್ರಿ ನಾನು ತೋರಿಸ್ತೀನಿ ಏನೇನಿದೆ ಯಾವ ಥರ ಇದೆ ಅಂತ ಹೇಳಿ. ನಾವು ಇದನ್ನೆಲ್ಲ ಸ್ಟಾರ್ಟ್ ಮಾಡ್ತಾ ಇರ್ತೀವಿ, ಆವತ್ತಿಂದ ಉಮಾದೇವಿ ಅವರು ನೀವು ನೋಡ್ಬೋದು ನಮ್ಗೆ ಯಾವ ರೀತಿ ಸ್ಪಂದಿಸಿದ್ದಾರೆ ಅಂತ ನೋಡಿ. BO ಗೌರ್ಮೆಂಟ್ ನಂಬರ್ ಇದು, ಎಲ್ಲರೂ ನೋಡ್ಬೋದು. ಇದು ಬ್ಲಾಕ್ ಲಿಸ್ಟ್ ಹಾಕಿರ್ತಾರೆ ನನ್ನ ನಂಬರ್ನ ನೋಡಿ. ಒಂದೊಳ್ಳೆ ಕೆಲಸ ಮಾಡಕ್ಕೋದ್ರೆ ಬ್ಲಾಕ್ ಲಿಸ್ಟ್ ಹಾಕಿರ್ತಾರೆ ನನ್ನ ಈ ನಂಬರ್ನ, ಯಾಕಂದ್ರೆ ನಾನು ಅವ್ರ ಹತ್ರ ಫಾರ್ಮಾಲಿಟೀಸ್ ಮಾತಾಡಿಲ್ಲ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದ ನನಗೆ ತೊಂದರೆ, ಯಾವ ರೀತಿ ತೊಂದರೆ ಸ್ಟಾರ್ಟ್ ಮಾಡ್ತಾರೆ ಅಂತಂದ್ರೆ, ಎಕ್ಸ್ಟ್ರಾ ಫ್ಯಾಕಲ್ಟಿ ಬೇಕು ಅಂತಂದ್ರೆ ನಾನು ಒಂದು ಲೆಟರ್ ಕೊಡಬೇಕು, ಆ ಲೆಟ್ರ್ ಕೊಟ್ಟರು ನನಗೆ ಏನು ರೆಸ್ಪಾನ್ಸ್ ಇರಲ್ಲ. ಮತ್ತೆ ಜೊತೆಗೆ ನಾನು ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿರುವಂಥ ಕಿಟಕಿ ಮತ್ತೆ ವಿಂಡೋಸ್ ಮತ್ತೆ ಡೋರ್ಸ್ ಎಲ್ಲ ತೆಗೆದಿರ್ತೀನಿ ಹಳೆವನ್ನ, ಅದನ್ನ ತೆರವು ಮಾಡಿಸ್ಬೇಕು. ಕನ್ಸಲ್ಟ್ ಮಿನಿಸ್ಟರ್ಗೂ ನಾವು ಲೆಟರ್ ಬರ್ದಿದ್ದೀವಿ ಸರ್, ಅಕ್ನಾಲೆಜ್ಮೆಂಟು ಇದೆ, ಬೇಕಾದ್ರೆ ನಾನು ತೋರಿಸ್ತೀನಿ ಅದನ್ನ. ಈ ರೀತಿ ನಮಗೆ DDP ಅವರು BO ಅವರು ಕೊಟ್ಟಿರೋ ಪರ್ಮಿಷನ್ನ ರಿಜೆಕ್ಟ್ ಮಾಡಿ ಈ ಥರ ನಮಗೆ ಯಾವುದಕ್ಕೆ ಅರ್ಜಿ ಸ್ಪಂದಿಸ್ತಾ ಇಲ್ಲ ಅನ್ನೋದನ್ನ ನಾವು ಇಂಟಿಮೇಟ್ ಮಾಡಿ ಲೆಟರ್ ಹಾಕಿದ್ವಿ. ಅದನ್ನ ಬೇಕಾದ ಲೆಟರ್ ತಮಗೆ ಕಾಪಿ ಕೊಡ್ತೀವಿ ಸರ್. ಕಾರ್ಯಕ್ರಮ ಕಾರ್ಯಕ್ರಮ ಮಾಡಕ್ಕೆ ಒಂದು ಸಭೆ ಕರೀರಿ, ಪೂರ್ವಭಾವಿ ಸಭೆ ಕರೀರಿ, SDMC ನಮ್ಮನ್ನ ಎಲ್ಲ ಮುಖ್ಯ ಶಿಕ್ಷಕನಾಗಿ ಎಲ್ಲದಕ್ಕೂ ಒಂದು ಸಭೆ ಫಿಕ್ಸ್ ಕರೀರಿ, ಒಂದು ಡೇಟ್ ಫಿಕ್ಸ್ ಮಾಡಿ ಅಂತ ಹೇಳಿದ್ರು. ಅದಕ್ಕೂ BO ಸ್ಪಂದಿಸ್ತಾ ಇಲ್ಲ ಸರ್. ಗೈಡ್ಲೈನ್ಸ್ ಕೊಡಬೇಕು ಹೆಡ್ ಮಾಸ್ಟರ್ಗೆ, ಅವಾಗ ಸಮೇತ ನನ್ಗೆ ಯಾವ ರೀತಿ ಸ್ಪಂದನೆ ಮಾಡಿರಲ್ಲ ಅದನ್ನು ಸಮೇತ ಇದಿರತ್ತೆ. ಇಷ್ಟೆಲ್ಲ ನಾನು ಖರ್ಚು ಮಾಡಿ ಇಷ್ಟೆಲ್ಲ ಕಂಪ್ಲೀಟ್ ಆಗಿ ನಮ್ಗೊಂದು ಕನಸು ಬಡ ಮಕ್ಕಳಿಗೆ ಏನೋ ಒಂದು ಅನುಕೂಲ ಮಾಡಬೇಕು ಅಂತ ಹೇಳಿ ನಾವು ಇಷ್ಟೆಲ್ಲ ಒಳ್ಳೇದನ್ನ ಮಾಡುವಾಗ ಅಲ್ಲಿ ಒಂದು ಹೂವಿನ ಹಾರ ಹಾಕಿ ಈ ಫಂಕ್ಷನ್ ಮಾಡಬೇಕು ಅಂತಂದ್ರೆ ಪ್ರೋಟೋಕಾಲ್ ಪ್ರಕಾರ ಫಂಕ್ಷನ್ ಮಾಡಿ ನಮ್ಮನ್ನೆಲ್ಲ ಒಂದು ಸಭೆ ಕರೀರಿ. ಸಭೆ ಕರೆದು ಸಭೆ ಮುಖಾಂತರ ಇಂದ ನೀವು ಯಾವತ್ತು ಡೇಟ್ ಕೊಡ್ತಿರೋ ಎಲ್ಲರೂ ಮಾತಾಡಿ, ಹೈಯರ್ ಅಫಿಷಿಯಲ್ಸ್ ಎಲ್ಲರೂ ಮಾತಾಡಿ ಅವನು ಒಪ್ಪಿಸಿ ಒಂದು ಸಭೆ ಕರೀರಿ, ನಮ್ಮ ಫಂಕ್ಷನ್ ಸ್ಟಾರ್ಟ್ ಮಾಡೋಕ್ಕೆ ಒಂದು ಡೇಟ್ ಕೊಡಿ ಅಂತಂದ್ರೆ ಇನಾಗ್ರೇಷನ್ಗೆ BO ಯಾವ ರೀತಿ ಸ್ಪಂದಿಸಲ್ಲ. ನೀವು ಬೇಕಾದ್ರೆ ನೋಡ್ಬೋದು, ನಾನು ಅಕ್ನಾಲೆಜ್ಮೆಂಟ್ ಎಲ್ಲ ನಿಮ್ಗೆ ಮತ್ತೆ ಇದನ್ನೆಲ್ಲ ಕೊಡ್ತೀನಿ, ಬೇಕಾದ್ರೆ ನೋಡ್ಬೋದು. ಯಾವುದೇ ರೀತಿ ನನಗೆ ಇದುವರೆಗೂ ಸ್ಪಂದನೆ ಮಾಡಿರಲ್ಲ BO. ಇದೆಲ್ಲ ನಡೀತಾ ಇರತ್ತೆ ಈ ಟೈಮಲ್ಲಿ BO ಮತ್ತೆ DDP ಅವರು ಒಂದು ದಿವಸ ಕನ್ಸ್ಟ್ರಕ್ಷನ್ ನಡೆಯುವಾಗ ಸ್ಟಾರ್ಟ್ ಮಾಡಿ ಬರ್ತಾರೆ. ಅಲ್ಲಿಗೆ ಬಂದಾಗ ಹೇಳ್ತಾರೆ ಸ್ಟ್ಯಾಚ್ಯೂ ಅಂಬೇಡ್ಕರ್ ಸ್ಟ್ಯಾಚ್ಯೂನ ನೀವು ಸ್ಟಾರ್ಟ್ ಮಾಡಿದಾರ ಅಂತ ಹೇಳ್ಬಿಟ್ಟು ಏಕಾಏಕಿ ಬಂದು ಯಾವುದೇ ನಿಮ್ಮ ಹತ್ರ ಪರ್ಮಿಷನ್ ಇಲ್ಲ ಅಂತ ಹೇಳಿ BO ಮತ್ತೆ DDP ಅವರಿಬ್ರು ಅಂಬೇಡ್ಕರ್ ಸ್ಟ್ಯಾಚ್ಯೂ ಮಾಡಬಾರ್ದು.
ಸ್ಟ್ಯಾಚು ಸ್ಟ್ಯಾಚುನೇ ಮಾಡಬಾರ್ದು, ನೀವು ಯಾಕೆ ಮಾಡ್ತೀರಾ ಇಲ್ಲಿ, ಕೋಮ ಗಲಿಬೇಗಳು ಸೃಷ್ಟಿ ಮಾಡಕ್ ಬರ್ತೀರಾ ಅಂತ. ನಾವು ಈ ರೀತಿ ಇದ್ರಲ್ಲಿ ಸರ್ ಬ್ಲಾಂಕ್ ಕಾಪಿಯಲ್ಲಿ ಅಪ್ರೂವಲ್ ಇದೆ, ನಮ್ಗೆ ಇದೆಲ್ಲ ಇದೆ ನೋಡಿ ಅಂತ ಹೇಳಿದ್ರು. MOA ಮಾಡ್ಕೊಂಡಿದ್ದಾರೆ, ಅದರಲ್ಲಿ ಡ್ರಾಯಿಂಗ್ ಮತ್ತು ಡಿಸೈನ್ ಅದ್ರ ಪ್ರಕಾರ ಕನ್ಸ್ಟ್ರಕ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಯಾವುದೇ ರೀತಿ ನಮ್ಗೆ ರೆಸ್ಪಾನ್ಸ್ ಅಲ್ಲ, ಇದು ಅಪ್ರೂವಲ್ ಅಲ್ಲ ಅಂತ ಹೇಳ್ತಾರೆ. ನೋಡಿ ಬೇರೆಲ್ಲ ಕರೆಕ್ಟ್ ಅಂತೆ, ಆ ಬಿಲ್ಡಿಂಗ್ ಅಲ್ಲಿ ಏನ್ ರಿನೋವೇಶನ್ ಮಾಡ್ತಾರೆ, ರೂಮ್ ಆಗ್ಲಿ ಟಾಯ್ಲೆಟ್ ಆಗ್ಲಿ ಎಲ್ಲದಕ್ಕೂ ಅಪ್ಲಿಕೇಬಲ್ ಆಗತ್ತಂತೆ, ಎಕ್ಸೆಪ್ಟ್ ಅಂಬೇಡ್ಕರ್ ಸ್ಟ್ಯಾಚು, ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚು ಮಾತ್ರ ಅಪ್ಲಿಕೇಬಲ್ ಆಗಲ್ವಂತೆ ಪರ್ಮಿಷನ್ ಲೆಟ್ರು. ನನಗೆ ಗೊತ್ತಿಲ್ಲ, ವಿವೊ ಅವ್ರಿಗೆ ನಾನು ಇನ್ಫಾರ್ಮ್ ಕೇಳಕ್ ಇಷ್ಟಪಡ್ತೀನಿ, ಏನು ನಾನು ಏನಾದರೂ ಅಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ತಾ ಇದ್ದೀನಾ, ಇಲ್ಲ ಅಂತಂದ್ರೆ ಅಲ್ಲಿ ಏನಾದರೂ ನಾನು ನಮ್ಮ ಮನೆ ಏನಾದರೂ ಕಟ್ಕೊಂತಾ ಇದ್ದೀನಾ, ಇಲ್ಲ ಅಂತಂದ್ರೆ ನಾನು ಏನಾದರೂ ರಿಯಲ್ ಎಸ್ಟೇಟ್ ಮಾಡಕ್ಕೆ ಏನಾದರೂ ಅದನ್ನೇನು ಸೈಟ್ ಏನಾದರೂ ಮಾಡ್ಕೊತಾ ಇದ್ದೀನಾ, ಯಾಕೆ ವಿವೊ ಅವ್ರು ಅಷ್ಟು ಮಾತ್ರ ಸ್ಪಾನ್ಸರ್, ಬಡ ಮಕ್ಕಳು ಮಾಡ್ತಾ ಇರೋದಕ್ಕೆ ಸ್ಪಾನ್ಸರ್ ಆಗಲ್ವಾ? ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ವಿಗ್ರಹ ಪ್ರತಿಷ್ಠಾಪನೆ ಮಾಡೋದಕ್ಕೆ ಯಾಕೆ ಇವಾಗ ಅದನ್ನೇ ಸ್ಪೆಸಿಫಿಕಲಿ ಟಾರ್ಗೆಟ್ ಮಾಡಿ ಯಾಕೆ ನನಗೆ ಫೈಂಡ್ ಔಟ್ ಮಾಡ್ತಾ ಇದ್ದೀರಾ? ಏನು ಸರ್ ಈ ಕಾಲದಲ್ಲಿ ಒಳ್ಳೆ ಕೆಲಸ ಮಾಡಕ್ ಬಂದ್ರೂ ತೊಂದರೆಗಳು ಅನುಭವಿಸ್ಬೇಕಾ? ಸರ್ ನಿಜವಾಗ್ಲೂ ನನಗೆ ಈ ವಿಚಾರದಲ್ಲಂತೂ ತುಂಬಾ ಬೇಜಾರಾಗೋಗಿದೆ. ಒಂದು 10 ಜನ ಬಡವ ಮಕ್ಕಳು ಒಳ್ಳೇದು ಮಾಡ್ಬೇಕಂತ ಬಂದ್ರೆ ವಿಒ ಮತ್ತೆ DDP ಅವರು ತುಂಬಾ ನನಗೆ ಬೇಜಾರಾಗೋಗ್ಬಿಟ್ಟಿದೆ. ಸೋಷಿಯಲ್ ಸರ್ವಿಸ್ ಏನಕ್ಕೆ ಈ ಪ್ರೊಫೆಷನ್ ಬಂದಿದ್ದೀನಿ ಅನಿಸ್ತಾ ಇದೆ. ಏನ್ ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪುತ್ರ ಇಡಬಾರ್ದು ಅನ್ನಕ್ಕೆ ಯಾಕೆ ಸರ್, ಯಾಕೆ ಇಡಬಾರ್ದು ಸರ್? ನಾಳೆ ದಿವಸ 10 ಜನ ಮಕ್ಕಳ ಸ್ಟ್ಯಾಚು ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ವಿಗ್ರಹ ನೋಡಿ ಕೈ ಮುಗಿದು ಹೋದ್ರೆ ಎಷ್ಟು ಸ್ಫೂರ್ತಿ ಸರ್ ಅವ್ರಿಗೆ, ಎಷ್ಟು ಇನ್ಸ್ಪಿರೇಷನ್ ಆಗತ್ತೆ ಸರ್. ಸರ್ ನನಗೆ ಇದರಲ್ಲಂತೂ ವಿವೊ ಅವರು ತುಂಬ ಬೇಜಾರು ಪಡಿಸಿದ್ದಾರೆ. ನಾನು ಅದಕ್ಕೆ ಈ ನಿಟ್ಟಿನಲ್ಲಿ ನಾವೆಲ್ಲ ಬರುವಂತ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದ ಪ್ರತಿಭಟನೆ ವಿವೊ ವಿರುದ್ಧ ಮಾಡ್ತಾ ಇದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಏನಾಗತ್ತೆ ಅನ್ನೋದು ಎಲ್ಲ ನಮ್ಮ ಅಣ್ಣ ತಮ್ಮಂದಿರು ಸ್ನೇಹಿತರು ಇಲ್ಲಿದ್ದಾರೆ ವೇದಿಕೆ ಮೇಲೆ, ಅವರು ನೀಟಾಗಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಇವತ್ತು ಸಮಾಜ ಸೇವೆಯಲ್ಲಿ ಒಂದು ಸರ್ಕಾರಿ ಶಾಲೆಯನ್ನ ದತ್ತು ಪಡೆದು ಅದನ್ನು ಸುಮಾರು 2.5 ಕೋಟಿ ರೂಪಾಯಿ ಹಣ ವೆಚ್ಚ ಮಾಡಿ ಅವರ ಅನಿಸಿಕೆಯಂತೆ ಅವರು ನಕಾಶೆಯನ್ನು ತಯಾರು ಮಾಡಿ ಅನುಮೋದನೆ ಪಡೆದು ಈ ದೇಶಕ್ಕೆ ಇರ್ತಕ್ಕಂಥ ಒಂದು ಅನಿಷ್ಟ ಪದ್ಧತಿಗಳನ್ನು ಹೋಗಲಾಡಿಸಿ ಈ ದೇಶದ ಸರ್ವಧರ್ಮಗಳು ಅನೇಕ ಜಾತಿಗಳು ಇವರಿಗೆಲ್ಲ ಒಂದು ಸಮಾನ ಹಕ್ಕುಗಳನ್ನು ಕಲಿಸಿಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಇವತ್ತು ಆ ಸಂವಿಧಾನ ಮುಖಾಂತರ ಅಧಿಕಾರ ಪಡ್ಕೊಂಡಿರ್ತಕ್ಕಂಥ ಅಧಿಕಾರಿಗಳು ವಿರೋಧ ಮಾಡ್ತಾರಂದ್ರೆ ಅವರಷ್ಟು ಮೂರ್ತ ಯಾರೂ ಇಲ್ಲ ಅಂತ ಹೇಳ್ಬಿಟ್ಟಿದ್ದಂತ ಹೇಳಿದೆ. ಯಾಕಪ್ಪ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿಯೂ ಸಹ ಯಾವುದೇ ಒಂದು ದಲಿತ ಸಂಘಟನೆಗಳು ಪ್ರತಿಭಟನೆ ಮಾಡಬೇಕಾದ್ರೆ ಅಲ್ಲಿರ್ತಕ್ಕಂಥ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಅವರ ಆಶೀರ್ವಾದದೊಂದಿಗೆ ಘೋಷಣೆಗಳನ್ನು ಕೊಡ್ತಾ ಪ್ರತಿಭಟನೆಗಳನ್ನು ಮಾಡ್ತಾರೆ. ಆದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಅಂಬೇಡ್ಕರ್ ಪ್ರತಿಮೆ ಯಾವುದೇ ತರದಲ್ಲೂ ಇಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಒಂದು ವಿದ್ಯಾರ್ಥಿ ನಿಲಯದಲ್ಲಿ ಮಾತ್ರ ಇದೆ, ಆದರೆ ಮುಖ್ಯವಾದ ಮುಖ್ಯ ರಸ್ತೆಗಳಲ್ಲಿ ಅಥವಾ ಸರ್ಕಾರಿ ಕಚೇರಿಗಳಲ್ಲಿ ಎಲ್ಲೂ ಮಾಡೋದಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ವಿಫಲ ಆಗಿದೆ. ಅಂಥದ್ದನ್ನು ಪರಿಗಣಿಸಿ ಇವತ್ತು ಏನು ಲಿಯೋ ಕ್ಲಬ್ ಆಫ್ ಇವರು ಆ ಶಾಲೆಯನ್ನು ದತ್ತು ಪಡೆದು ಇಲ್ಲಿ ಎಲ್ಲೋ ಅಂಬೇಡ್ಕರ್ ಪ್ರತಿಮೆಯಿಂದ ಅವರ ಒಂದು ಚರಿತ್ರೆಯನ್ನು ಜನರು ಅರಿಬೇಕಂತಿರುತ್ತದೆ. ಆ ಸ್ಕೂಲ್ ಆವರಣದಲ್ಲಿ ಆ ಒಂದು ಪ್ರತಿಮೆನ ನಿರ್ಮಾಣ ಮಾಡೋದಕ್ಕೆ ಸಂಕಲ್ಪ ಮಾಡಿದರೆ ಇವತ್ತು ಅದನ್ನು ವಿರೋಧ ಮಾಡ್ತಾರೆ. ಇವರು ನಿಜವಾಗ್ಲೂ ಅಂಬೇಡ್ಕರ್ ವಿರೋಧಿಗಳು ಹಾಗೂ ದಲಿತ ವಿರೋಧಿಗಳು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಭೆಯನ್ನು ಪ್ರತಿಷ್ಠಾಪನೆ ಮಾಡಲು ಕಟ್ಟಿರುವಂಥ ಕಲ್ಲು ಕಟ್ಟಡವನ್ನು ಧ್ವಂಸಗೊಳಿಸಬೇಕು, ಆ ಕಲ್ಲು ಕಟ್ಟಡವನ್ನು ತೆರವುಗೊಳಿಸಬೇಕು ಅಂತ ಅಲ್ಲಿ ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಂಥ ಮುನಿಯಪ್ಪ ಅನ್ನೋ ಹೆಡ್ ಮಾಸ್ಟರ್ ಮೇಲೆ ವಿಒ ಮತ್ತು DDP ಅವರು ಸುಮಾರು ಸರ್ತಿ ಒತ್ತಡ ತರ್ತಾರೆ. ಅವರು ಒಂದು ಸರ್ತಿ ಹೇಳ್ತಾರೆ, ಇದೇ ಹಿಂದೆ ಇದ್ದ ವಿಒ ಅನುಮೋದನೆ ಕೊಟ್ಟಿರೋದ್ರಿಂದ ಇದನ್ನು ನಾನು ತೆರವು ಮಾಡೋಕ್ಕೆ ಬರೋದಿಲ್ಲ, ಹಂಗಾಗಿ ನಾನು ತೆರವುಗೊಳಿಸೋದಿಲ್ಲ, ಅದೇನಿದ್ರು ತಮ್ಮ ಲೆವೆಲಲ್ಲಿ ಆಗಬೇಕು ಅಂತ ಹೇಳ್ತಾರೆ. ಮುಂದುವರೆದು ನಮಗೆ ನೀವು ಇನ್ನೂ ಹೆಚ್ಚಿನ ಪರ್ಮಿಷನ್ ತಗೋಬೇಕು ಅಂತ ಹೇಳಿದಾಗ ನಾವು ಎಜುಕೇಷನ್ ಕಮಿಷನರ್ ಕೂಡ ಒಂದು ಮನವಿಯನ್ನು ಕೊಡ್ತೀವಿ, ಅವರು ಆ ಮನವಿಯನ್ನು ಸ್ವೀಕರಿಸಿ ನಿಮ್ಮ ಪರಿಧಿಯಲ್ಲೇ DDP ಮತ್ತು ವಿಒ ಅವ್ರ ಪರಿಧಿಯಲ್ಲೇ ಈ ಸಮಸ್ಯೆಯನ್ನು ಬಗೆಹರಿಸಿ ಅನುಮತಿ ಕೊಡಬೇಕು ಅಂತೇಳಿ ಅವರು ಒಂದು ಲೆಟರ್ ಕೂಡ ಮಾಡ್ತಾರೆ. ಆ ದಾಖಲೆಗಳು ನಮ್ಮಲ್ಲಿದೆ. ಇದರ ಜೊತೆಗೆ ಏನು ನಮಗೆ ಈ ಅವರು ಹೇಳಿದಂಗೆ ಸುಮಾರು 5-6 ಸಂತಿ ಒಂದು 50-51 ನೋಟಿಸ್ ಮುಖ್ಯ ಶಿಕ್ಷಕರು ಕೊಡ್ತಾರೆ ಈ ಆ ಕಟ್ಟಡವನ್ನು ತೆರವುಗೊಳಿಸೋದಕ್ಕೆ, ಅವ್ರು ಕಾರ್ಯಕರ್ತ ಮಾಡೋದಿಲ್ಲ ಅಂತೇಳಿ ಅವ್ರನ್ನ ಮುಖ್ಯ ಶಿಕ್ಷಕರನ್ನ ಬೇರೆ ಒಂದು ನೆಪ ಕೊಟ್ಟೆ
ಅವ್ರನ್ನ ಅನಾಮತು ಮಾಡಿದ್ದಾರೆ. ಆ ಅನಾಮತನ್ನು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಿಂಪಡಿಬೇಕು. ಹಾಗೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಭೆಯನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ನಮ್ಮೆಲ್ಲರಿಗೂ ತಿಳಿದಂಗೆ ನಮ್ಮ ಸರ್ಕಾರಿ ಪ್ರೌಢಶಾಲೆ ಆದಂಥ ಪದವಿ ಪೂರ್ವ ಕಾಲೇಜಾದಂಥ ಸರ್ಕಾರಿ ಬಾಲಕರ್ ಕಾಲೇಜಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪ್ರತಿಭೆಯನ್ನು ಪ್ರತಿಷ್ಠಾಪಿಸಿದ್ದಾರೆ. ಹಾಗೆ ಸರ್ಕಾರಿ ಪಾಲಿಟೆಕ್ನಿಕಲ್ಲಿ ಸರ್ಎಂ ವಿಶ್ವೇಶ್ವರ ಅವರ ಪ್ರತಿಭೆಯನ್ನು ಪ್ರತಿಷ್ಠಾಪಿಸಿದ್ದಾರೆ. ಸುಮಾರು ಸರ್ಕಾರಿ ಕಚೇರಿಗಳಲ್ಲಿ ದೇವರ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲೇ ನಮ್ಗೆ ಹತ್ತಿರದಲ್ಲಿರುವ ಪೊಲೀಸ್ ಸ್ಟೇಷನ್ ಮುಂದೆ ಗಣೇಶನ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದಕ್ಕೆಲ್ಲ ಯಾರು ಪರ್ಮಿಷನ್ ತಗೊಂಡ್ರು, ಯಾವ ಅಧಿಕಾರಿಗಳು ಯಾವ ಇಲಾಖೆಯಿಂದ ಪರ್ಮಿಷನ್ ತಗೊಂಡಿದ್ದಾರೆ, ನಗರಸಭೆ ಮುಂದೆ ಗಣೇಶನ ದೇವಸ್ಥಾನ ಕಟ್ಟಿದ್ದಾರೆ, ಯಾರು ಪರ್ಮಿಷನ್ ತಗೊಂಡಿದ್ದಾರೆ? ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಭೆ ಪ್ರತಿಷ್ಠಾಪನೆ ಮಾಡಲು ಮಾತ್ರ ಈ ಡಿಒ ಅವ್ರಿಗೆ ಹಾಗೂ ಡಿಡಿಪಿ ಅವ್ರಿಗೆ ಮಾತ್ರ ನಾವು ಪರ್ಮಿಷನ್ ತಗೋಬೇಕು. ಇದಕ್ಕೆ ಯಾವುದೂ ಅವ್ರ ಹತ್ರ ದಾಖಲೆ ಇರಲಿಲ್ಲ. ಈಗಾಗಲೇ ನಾವು ಸಂಬಂಧಪಟ್ಟ ಆಯಾ ಶಾಲಾ ಕಾಲೇಜು ಮುಖ್ಯಸ್ಥರ ಹತ್ರ ಕೇಳಿದ್ದೀವಿ, ನೀವು ಯಾರ್ಯಾರ ಹತ್ರ ಪರ್ಮಿಷನ್ ತಗೊಂಡು ಈಗ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದರೆ ಅವ್ರು ನಮ್ಮ ಚಿಂದಿ ಸ್ಕೂಲ್ ನಮ್ಮ ಸಂಸ್ಥೆ ಒಳಗಡೆ ಮಾಡೋದಕ್ಕೆ ನಮ್ದು ಯಾರಿಗೂ ಯಾವ ಇಲಾಖೆ ಅನುಮತಿ ಬೇಕಾಗಿಲ್ಲ ಅಂತ ಸ್ಪಷ್ಟವಾಗಿ ಅವರು ಹೇಳಿರ್ತಾರೆ. ಆದರೆ ಈಗ ವಿತ್ತಿಂದ ಸ್ಕೂಲ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಭೆಯನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಇವರು